ಹಿರಿ ಕನ್ನಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಸಿನಿಮಾ ಹಿಸ್ಟ್ರಿಯ ಜೊತೆ ಸೆಲೆಬ್ರಿಟಿಗಳ ಮಿಸ್ಟ್ರಿ ಬಣ್ಣದ ಬದುಕಿನ ಬಯಲಾಗದ ಸತ್ಯಗಳು ಸುದ್ದಿನೇ ಆಗದಂಥ ಕಾಂಟ್ರೊವರ್ಸಿಗಳು ಏಳು ಬೀಳಿನ ದಾಖಲೆಗಳು ಇವೆಲ್ಲವನ್ನ ನಿಮಗೆ ತಿಳಿಸಿಕೊಡುವ ಕಾರ್ಯಕ್ರಮವೇ ಟೂರಿಂಗ್ ಟಾಕೀಸ್ ಇದು ರೀಲ್ ಹಿಂದಿನ ರಿಯಲ್ ಸ್ಟೋರಿ ನಾನು ಸೌಮ್ಯ ರಮಕಾಂತ್ ಕಿಲಾಡಿ ಜೋಡಿ ಸಿನಿಮಾದ ಮೇಕಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಸಿನಿಮಾದ ಯಶಸ್ಸು ಕಿಲಾಡಿ ಜೋಡಿ ಸಿನಿಮಾದ ಮತ್ತಷ್ಟು ವಿಚಾರಗಳನ್ನು ಮಾತನಾಡೋಣ ಈ ಸಿನಿಮಾದಲ್ಲಿ ಲಕ್ಷ್ಮಿಯವರದ್ದು ದ್ವಿಪಾತ್ರದ ಅಭಿನಯ ಸಿನಿಮಾ ಸ್ಕೋಪ್ನಲ್ಲಿ ದ್ವಿಪಾತ್ರದ ಶೂಟಿಂಗ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಮಾಸ್ಕ್ ಮಾಡಿದಾಗ ಲೈಟಿಂಗ್ನಲ್ಲಿ ಡಾರ್ಕ್ ಶೇಡ್ಸು ಕಾಣಿಸ್ತಾ ಇತ್ತು ಆ ಡಾರ್ಕ್ ಶೇಡ್ಸ್ನ ಮಾರ್ಕ್ ಮಾಡಿಕೊಂಡು ಮತ್ತೆ ರೀಶೂಟ್ ಮಾಡಬೇಕಾಗಿತ್ತು ಆಗಿಲ್ಲ ಗ್ರಾಫಿಕ್ಸ್ನ ಬಳಕೆ ಇರಲಿಲ್ಲ ಹಾಗಾಗಿ ಇದನ್ನು ತುಂಬ ಬುದ್ಧಿವಂತಿಕೆಯಿಂದ ಛಾಯಾಗ್ರಾಹಕರೇ ಮಾಡಬೇಕಾಗಿತ್ತು ಇದನ್ನು ಅಷ್ಟೇ ಬುದ್ಧಿವಂತಿಕೆಯಿಂದ ಜಾಗರೂಕತೆಯಿಂದ ಮಾಡಿದಂಥವರು ಛಾಯಾಗ್ರಾಹಕ ಪಿ ಎಸ್ ಪ್ರಕಾಶ್ ಪ್ರಕಾಶ್ ಮೊದಲ ಬಾರಿಗೆ ಛಾಯಾಗ್ರಾಹಕರಾಗಿದ್ದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಸಿನಿಮಾದ ಮೂಲಕ ಮುಂದೆ ಅವರು ಕಾಳಿಂಗ ಸರ್ಪ ಗರುಡ ರೇಖೆ ನಾಗರಹೊಳೆ ಹೀಗೆ ಅನೇಕ ಸಿನಿಮಾಗಳಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಾರೆ ಗರುಡರೇಖೆ ಇವರು ನಿರ್ದೇಶನ ಮಾಡಿದಂಥ ಮೊದಲ ಸಿನಿಮಾ ಗೋವಾದಲ್ಲಿ ನಡೆದಂಥ ಶೂಟಿಂಗ್ ಸೆಟ್ಟಲ್ಲೇ ನೂರ ಐವತ್ತು ಜನ ಇದ್ರಂತೆ ಫೋರ್ಟ್ ಅಗೋಡಾ ಬೀಚ್ನಲ್ಲಿ ಸಿನಿಮಾಗೆ ಅಂತಾನೆ ಒಂದು ದೊಡ್ಡ ಸೆಟ್ಟನ್ನು ಕೂಡ ಹಾಕಲಾಗಿತ್ತು ಕಳ್ಳರ ಕಥೆ ಇದಾಗಿದ್ದರಿಂದ ನೈಟ್ನಲ್ಲೇ ಹೆಚ್ಚು ಶೂಟಿಂಗ್ ಮಾಡಬೇಕಾಗಿರುತ್ತೆ ಲೈಟಿಂಗ್ ಫೈಟ್ ಮಾಸ್ಟ್ರು ಎಲ್ಲರೂ ರೆಡಿ ಇದ್ದರೂ ವಿಷ್ಣುವರ್ಧನ್ ಅವರನ್ನು ಶೂಟಿಂಗ್ ಕರ್ಕೊಂಬರೋದೇ ದೊಡ್ಡ ಸವಾಲು ಯಾಕಂದ್ರೆ ವಿಷ್ಣುವರ್ಧನ್ ಅವ್ರಿಗೆ ನೈಟ್ ಅಲ್ಲಿ ಶೂಟ್ ಮಾಡೋದು ಅಂತ ಅಂದ್ರೆ ಅಲರ್ಜಿ ಕಲ್ರು ರಾತ್ರಿ ಹೊತ್ತೆ ಯಾಕೆ ಕದೀಬೇಕು ಹಗ್ಲೊತ್ತು ಕದ್ರೆ ಆಗಲ್ವಾ ಅಂತ ಲಾ ಪಾಯಿಂಟ್ ಬೇರೆ ಹಾಕ್ತಿದ್ರಂತೆ ವಿಷ್ಣುವರ್ಧನ್ ಬೈಕಲ್ಲಿ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿ ವಿಷ್ಣುವರ್ಧನ್ ರಾತ್ರಿ ಶೂಟಿಂಗ್ ಗೆ ಲಕ್ಷ್ಮಿ ಕರ್ಕೊಂಡು ಬರ್ತಿದ್ರಂತೆ ಇನ್ನು ಸಿನಿಮಾದ ನಿರ್ಮಾಪಕರು ಕೂಡ ಜಾಲಿ ಮನುಷ್ಯ ಆಗಿದ್ರಿಂದ ಕಲಾವಿದರು ಒಳ್ಳೆ ಮೂಡಲ್ಲಿರ್ಲಿ ಅನ್ನೋ ಕಾರಣಕ್ಕೆ ಒಳ್ಳೊಳ್ಳೆ ಊಟ ಮತ್ತು ಡ್ಯಾನ್ಸ್ ಗಳನ್ನ ಕೂಡ ಏರ್ಪಡಿಸ್ತಾ ಇದ್ರಂತೆ ಸಾಧ್ಯ ಆದಷ್ಟು ನೈಟ್ ಶೂಟ್ನ ಒಂದು ಪಿಕ್ನಿಕ್ ತರ ಇಟ್ಕೊಳ್ಳೋಕೆ ಎಲ್ಲರೂ ಪ್ರಯತ್ನ ಪಡ್ತಿದ್ರಂತೆ ಯಾವಾಗ ಭಾರತಿ ಮತ್ತು ವಿಜಯಲಕ್ಷ್ಮಿ ಸಿಂಗ್ ಚಿತ್ರತಂಡವನ್ನ ಸೇರ್ಕೊಳ್ತಾರೋ ಆಗ ಅಲ್ಲಿ ಫ್ಯಾಮಿಲಿ ವಾತಾವರಣ ಬರುತ್ತೆ ಇಷ್ಟೆಲ್ಲ ಇದ್ರೂ ಯಾವುದಾದ್ರೂ ಒಂದು ವಿಚಾರಕ್ಕೆ ವಿಷ್ಣುವರ್ಧನ್ ಮತ್ತು ಬಾಬು ಅವರ ಮಧ್ಯೆ ಜೋರಾಗಿ ಜಗಳ ಆಗ್ತಿರುತ್ತೆ ಇದನ್ನು ಸೆಟ್ನಲ್ಲಿದ್ದಂಥ ಇದ್ದಂತ ಇನ್ನು ಶೂಟಿಂಗ್ ಸ್ಟಾಪ್ ಆಗೋಗುತ್ತೆ ಈ ಸಿನಿಮಾ ಕತೆ ಮುಗಿತು ಅಂತ ಅಂದ್ಕೊಳ್ತಾರೆ ಆದರೆ ಮರುಕ್ಷಣವೇ ವಿಷ್ಣು ಮತ್ತು ಬಾಬು ಎಂದಿನಂತೆ ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ರಂತೆ ನೈಟ್ ಶೂಟಿಂಗ್ನಂತೆ ಮಳೆಯಲ್ಲಿ ಶೂಟ್ ಮಾಡೋದು ಕೂಡ ವಿಷ್ಣುವರ್ಧನ್ ಅವರಿಗೆ ಅಲರ್ಜಿಯಂತೆ ಆದರೆ ಈ ಸಿನಿಮಾದ ಕೆಲವು ಸನ್ನಿವೇಶಗಳನ್ನು ಮಳೆಯಲ್ಲಿ ಶೂಟ್ ಮಾಡಲೇಬೇಕಾಗಿರುತ್ತೆ ಈ ವಿಚಾರದಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಸಂಭಾಳಿಸೋದು ತುಂಬ ಕಷ್ಟ ಆಗ್ತಿತ್ತಂತೆ ಬೆಳಗ್ಗೆ ಎಂಟು ಗಂಟೆಗೆ ಶೂಟಿಂಗ್ ಅಂತ ಗೊತ್ತಿದ್ರು ವಿಷ್ಣುವರ್ಧನ್ ಬೇಕು ಬೇಕು ಅಂತ ಹನ್ನೆರಡು ಗಂಟೆಗೆ ಬರ್ತಿದ್ರಂತೆ ಮಧ್ಯಾಹ್ನತ್ತು ಮಳೆಲ್ ನೆನೆದ್ರೆ ಚಳಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಹೀಗೆ ಅನೇಕ ಸಮಸ್ಯೆಗಳ ನಡುವೆ ಗೋವಾದಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಆದರೆ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಹಣ ಅಲ್ಲಿ ಖರ್ಚಾಗಿರುತ್ತೆ ಮುಂದಿನ ಶೂಟಿಂಗ್ ಬೆಂಗಳೂರಲ್ಲಿ ಅಂತ ಡಿಸೈಡ್ ಆಗುತ್ತೆ ಸಮಸ್ಯೆ ಎಂತ ಅಂದರೆ ಹೋಟೆಲ್ ಬಿಲ್ ಕಟ್ಟೋದಕ್ಕೆ ಹಣ ಸಾಕಾಗೋದಿಲ್ಲ ಮಯೂರ ಮೂವೀಸ್ನ ಬಾಳಿಗೆ ಸಹಾಯ ಮಾಡೋಕ್ಕೆ ಮುಂದಾಗ್ತಾರೆ ಆದರೆ ದಿನಗಳು ಇದ್ದದ್ರಿಂದ ಹಣ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಹೋಟೆಲ್ ಮಾಲೀಕರು ಹೇಳ್ತಾರೆ ಒಂದು ವಿಷ್ಣುವರ್ಧನ್ ಅವರು ಅಥವಾ ನಿರ್ದೇಶಕರು ಅಥವಾ ಪ್ರೊಡ್ಯೂಸರ್ ಈ ಮೂರಲ್ಲಿ ಯಾರಾದರೂ ಒಬ್ಬರು ಹೋಟೆಲಲ್ಲಿ ಅಲ್ಲಿ ಇರಲೇಬೇಕಾಗತ್ತೆ ಆಗ ಮಾತ್ರ ಉಳಿದವ್ರನ್ನ ಕಳಿಸ್ಕೊಡ್ತೀವಿ ಅಂತ ಆದ್ರೆ ಬೆಂಗಳೂರಿನ ಶೂಟಿಂಗಿಗೆ ಈ ಮೂವರು ಕೂಡ ಇರಲೇಬೇಕಾಗಿರುತ್ತೆ ಆಗ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಸಿನಿಮಾದ ಶೂಟಿಂಗ್ ಅಂತ ನಿರ್ಮಾಪಕರು ಐವತ್ತು ಲಕ್ಷ ರೂಪಾಯಿಯ ಆ ಕಾಲದ ಸೆನ್ಸೇಷನ್ ಮಾಡೆಲ್ ರೋಲ್ಸ್ ರಾಯ್ಸ್ ಕಾರನ್ನ ಕೊಂಡ್ಕೊಂಡಿರ್ತಾರೆ ಈ ಕಾರಿನ ಬಗ್ಗೆ ಪೇಪರ್ ಕೂಡ ಸುದ್ದಿ ಆಗಿರುತ್ತೆ ಹೋಟೆಲ್ ಬಿಲ್ ಇಪ್ಪತ್ತೈದು ಸಾವಿರ ರೂಪಾಯಿಯ ಬದಲಾಗಿ ಈ ಕಾರನ್ನ ಇಲ್ಲೇ ಬಿಟ್ಟು ಹೋಗೋದು ನಂತರ ಅದನ್ನ ಬಂದು ಅವರ ಮ್ಯಾನೇಜರ್ ತಗೊಂಡು ಹೋಗೋದು ಅನ್ನುವ ತೀರ್ಮಾನಕ್ಕೆ ಬರಲಾಗುತ್ತೆ ನಾಯಕ ಟವರ್ ಒನರ್ ಹಣವನ್ನು ಹಣವನ್ನ ಬಚ್ಚಿಟ್ಟಿರ್ತಾನೆ ಆ ಟವರ್ನ ಜಾಗವನ್ನು ಜಾಗವನ್ನ ಬೇರೆಯವರಿಗೆ ಪರಭಾರೆ ಮಾಡಲಾಗಿರುತ್ತೆ ಆಗ ಜೆ ಸಿ ಬಿ ತಂದು ಆ ಟವರ್ನ ಹೊಡೆದಾಗ ಅಲ್ಲಿದ್ದಂತ ಹಣವೆಲ್ಲ ಗಾಳಿಗೆ ಹಾರಾಡುತ್ತೆ ಇದು ಈ ಸಿನಿಮಾದ ಒಂದು ರೋಮಾಂಚನಕಾರಿ ದೃಶ್ಯ ಶೂಟಿಂಗ್ಗೆ ಅಂತ ಡ್ಯೂಪ್ಲಿಕೇಟ್ ನೋಟ್ ಗಳನ್ನ ಮುದ್ರಣ ಮಾಡಲಾಗಿತ್ತು ಇದು ಸಾರ್ವಜನಿಕರ ಕೈಗೆ ಸಿಗದಂತೆ ಗಮನ ಕೂಡ ವಹಿಸಲಾಗಿತ್ತು ಜೋರಾಗಿ ಗಾಳಿ ಬೀಸಿದ್ರಿಂದ ಕೆಲವೊಂದಷ್ಟು ನೋಟ್ಗಳು ಚಿತ್ರತಂಡದವರ ಕೈತಪ್ಪಿ ಹೋದವು ಇದಾದ ಮೂರು ತಿಂಗಳಿಗೆ ಬಾಬು ಅವರಿಗೆ ಗೋವಾ ಪೊಲೀಸರಿಂದ ನೋಟಿಸ್ ಬರುತ್ತೆ ಶೂಟಿಂಗ್ ಟೈಮ್ ನಲ್ಲಿ ಯಾರೋ ಒಬ್ಬರಿಗೆ ಈ ನೋಟ್ ಸಿಕ್ಕು ಅದನ್ನ ಚಲಾವಣೆ ಮಾಡುವ ಪ್ರಯತ್ನ ಪಟ್ಟು ಪೊಲೀಸರಿಗೆ ಸಿಗ್ಬಿದ್ದಿರ್ತಾರೆ ಈ ನೋಟ್ ಎಲ್ ಸಿಕ್ತು ಅಂತ ಹೇಳಿದಾಗ ಶೂಟಿಂಗ್ ಟೈಮ್ ನಲ್ಲಿ ಸಿಕ್ತು ಅಂತ ಹೇಳ್ತಾರೆ ಆಗ ಬಾಬು ಗೋವಾ ಪೊಲೀಸರಿಗೆ ಒಂದು ಕ್ಷಮಾಪಣಾ ಪತ್ರವನ್ನ ಬರೆದುಕೊಡ್ತಾರೆ ಈ ಘಟನೆಯಿಂದ ಶೂಟಿಂಗ್ ಟೈಮ್ ಅಲ್ಲಿ ಹೇಗೆ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದರ ಅನುಭವ ನನಗಾಯಿತು ಅಂತ ಬಾಬು ಅವರು ಹೇಳ್ಕೊಡ್ತಾರೆ ಹಾಸ್ಯದ ಮಾದರಿಯಲ್ಲಿ ಸಾಹಸ ದೃಶ್ಯಗಳನ್ನು ತೋರಿಸಿದಂತ ಸಿನಿಮಾ ಇದು ಪ್ರೇಕ್ಷಕರಿಗೆ ಮಧ್ಯದಲ್ಲಿ ಎಲ್ಲೂ ನಗು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಂಬರೀಷ್ ದ್ವಾರ್ಕೀಶ್ ಎಂಪಿ ಶಂಕರ್ ಮತ್ತು ಲೀಲಾವತಿ ಅವರ ಜೋಡಿಯನ್ನ ಬಳಸಿಕೊಂಡು ಹಾಸ್ಯದ ಎಳೆಗಳನ್ನ ಇಲ್ಲಿ ತರ್ತಾರೆ ಈ ಸಿನಿಮಾದಲ್ಲಿ ಬರುವ ಎಲ್ಲ ಪಾತ್ರಗಳಿಗೂ ಹಾಸ್ಯದ ಲೇಪವನ್ನ ಕೊಟ್ಟಿದ್ದು ಒಂದು ರೀತಿಯ ಹೊಸದು ಅಂತ ಅನ್ನಿಸ್ಕೊಳ್ಳುತ್ತೆ ಆದರೆ ಈ ಪ್ರಯೋಗದ ಪರಂಪರೆ ಮಾತ್ರ ಮುಂದುವರಿಯಲಿಲ್ಲ ಈ ಸಿನಿಮಾದ ಸಂಕಲನ ತುಂಬಾ ಜವಾಬ್ದಾರಿಯುತ ಕೆಲಸ ಆಗಿತ್ತು ಹಾಸ್ಯದ ಜೊತೆಗೆ ಸಾಹಸ ದೃಶ್ಯಗಳಿರುವಂತಹ ಮಾದರಿಯನ್ನ ಹಾಲಿವುಡ್ನಲ್ಲಿ ಲೂಸಿಡ್ ಅಂತ ಕರೆಯಲಾಗ್ತಾ ಇತ್ತು ಹಾಗಾಗಿ ತುಂಬಾ ಅನುಭವ ಇರುವಂತಹ ಸಂಕಲನಕಾರ ಬೇಕಾಗಿರುತ್ತೆ ಅದರಲ್ಲೂ ಧ್ವನಿಪಟ್ಟಿ ಮತ್ತು ದೃಶ್ಯಪಟ್ಟಿ ಎರಡನ್ನೂ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಾಡುವ ಕೆಲಸವನ್ನ ಈ ಸಿನಿಮಾದಲ್ಲಿ ಕೆ ಬಾಲು ಅವರು ಅದ್ಭುತವಾಗಿ ಮಾಡಿದ್ದಾರೆ ತೆಲುಗಿನಲ್ಲಿ ತುಂಬಾ ಪ್ರಸಿದ್ಧಿಯಾಗಿದ್ದಂಥ ಬಾಲು ಅವರನ್ನ ನಾಗರಹೊಳೆ ಸಿನಿಮಾದ ಮೂಲಕ ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡಕ್ಕೆ ಕರ್ಕೊಂಡು ಬರ್ತಾರೆ ಮುಂದೆ ಬಾಬು ಅವರ ಅನೇಕ ಸಿನಿಮಾಗಳಿಗೆ ಇವರೇ ಸಂಕಲನಕಾರರು ಮುಂದೆ ರವಿಚಂದ್ರನ್ ಅವರ ಅನೇಕ ಸಿನಿಮಾಗಳಿಗೆ ಬಾಲು ಅವರೇ ಪರ್ಮನೆಂಟ್ ಸಂಕಲನಕಾರರಾಗ್ತಾರೆ ಅದರಲ್ಲೂ ಸಿಪಾಯಿ ಸಿನಿಮಾಕ್ಕೆ ಇವರಿಗೆ ಮತ್ತೊಮ್ಮೆ ರಾಜ್ಯ ಪ್ರಶಸ್ತಿ ಬರುತ್ತೆ ಶ್ರೀನಾಥ್ ಅವರ ಜಾಗಕ್ಕೆ ಮೊದಲು ಆಯ್ಕೆಯಾಗಿದ್ದು ಅಂಬರೀಷ್ ಅವರು ಆದರೆ ಪಡುವಾರಳ್ಳಿ ಪಾಂಡವರು ಸಿನಿಮಾದಲ್ಲಿ ಅಂಬರೀಷ್ ತುಂಬಾ ಬ್ಯುಸಿ ಇದ್ದದ್ರಿಂದ ಈ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಸಾಧ್ಯ ಆಗಿರೋದಿಲ್ಲ ಆದರೆ ಹೇಗಾದರೂ ಮಾಡಿ ಒಂದು ಹಾಡಲ್ಲಾದರೂ ಅಂಬರೀಷ್ ಅವರನ್ನ ತೋರಿಸ್ಬೇಕು ಅನ್ನೋದು ಬಾಬುವವರ ಆಸೆ ಒಂದಿನ ಶುಕ್ರವಾರ ದೊಡ್ಡರಂಗೇಗೌಡರು ಕೆಲಸ ಮಾಡ್ತಾ ಇದ್ದ ಕಾಲೇಜಿಗೆ ನಿರ್ಮಾಪಕರು ಕರೆ ಮಾಡ್ತಾರೆ ಹೇಗಿದ್ರು ನಾಳೆ ನಾಡಿದ್ದು ರಜಾ ಇದೆ ಬೃಂದಾವನ ಎಕ್ಸ್ಪ್ರೆಸ್ ಹತ್ತಿ ಮೈಸೂರಿಗೆ ಬಂದ್ಬಿಡಿ ನಿಮ್ಮಿಂದ ಒಂದು ಹಾಡನ್ನ ಬರ್ಸೋಕಿದೆ ಅಂತ ಹೇಳ್ತಾರೆ ಮೈಸೂರಿಗೆ ಬಂದಂಥ ಗೌಡ್ರಿಗೆ ಮೆಟ್ರೋಪಾಲ್ ಹೋಟೆಲಲ್ಲಿ ಒಂದು ರೂಮನ್ನು ಬುಕ್ ಮಾಡಿಕೊಡ್ತಾರೆ ಅಲ್ಲಿಗೆ ಬಂದಂಥ ರಾಜೇಂದ್ರ ಸಿಂಗ್ ಬಾಬು ಸನ್ನಿವೇಶವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಮೇಲೆ ಎರಡು ಹಾಡುಗಳನ್ನು ಪಿಕ್ಚರೈಸ್ ಮಾಡಿದ್ದೀವಿ ಒಂದು ಹಾಡಲ್ಲಿ ಅಂಬರೀಷ್ ಗೆಸ್ಟ್ ರೋಲಲ್ಲಿ ಕಾಣಿಸ್ಕೊಳ್ತಾರೆ ಅವರನ್ನು ಡ್ಯಾಷಿಂಗ್ ಹೀರೋ ಆಗಿ ತೋರಿಸುವಂಥ ಒಂದು ಹಾಡನ್ನು ಕೊಡಿ ಅಂತ ಹೇಳ್ತಾರೆ ಆಗೆಲ್ಲ ಬ್ರೂಸ್ಲಿ ಅಲೆ ತುಂಬಾ ಜಾಸ್ತಿ ಇರುತ್ತೆ ನಾಯಕ ಕೂಡ ಬ್ರೂಸ್ಲಿ ಥರನೇ ಫೈಟ್ ಮಾಡಬೇಕು ಅಂತ ಪ್ರೇಕ್ಷಕ ಕೂಡ ಬಯಸ್ತಾ ಇರ್ತಾನೆ ಇದನ್ನ ಮನಸ್ನಲ್ಲಿ ಇಟ್ಕೊಂಡು ಒಂದು ಹಾಡು ಬರಿಬೇಕು ಅಂತ ದೊಡ್ಡರಂಗೇಗೌಡ್ರು ಅಂದ್ಕೊಳ್ತಾರೆ ಈ ಪ್ರಸ್ತಾಪ ಆಗ್ತಾ ಇದ್ದಾಗಲೇ ರಾಜ ನಾಗೇಂದ್ರ ಡ್ರಮ್ ಮೂಲಕ ಒಂದು ಟ್ಯೂನನ್ನು ರೆಡಿ ಮಾಡ್ತಾರೆ ದೊಡ್ಡರಂಗೇಗೌಡರು ಕೂಡ ಹಾಡನ್ನ ಬರೆದ್ಕೊಡ್ತಾರೆ ಹೀಗೆ ಅರ್ಧ ದಿನದಲ್ಲೇ ಹಾಡು ಸಿದ್ಧವಾಗುತ್ತೆ ಅದೇ ಆಡಬೇಕು ಕರಾಟೆ ಆಡಬೇಕು ಈ ಟ್ರ್ಯಾಕ್ ರಾಜನ್ ಅವ್ರಿಗೆ ತುಂಬಾ ಇಷ್ಟ ಆಗಿ ಅವರೇ ಟ್ರ್ಯಾಕ್ ಅನ್ನ ಹಾಡ್ತಾರೆ ಅದನ್ನ ಅವರು ಕಂಟಿನ್ಯೂ ಮಾಡ್ತಾರೆ ಥಿಯೇಟರ್ ಅಲ್ಲಿ ಈ ಹಾಡು ಬಂದಾಗ ಪ್ರೇಕ್ಷಕ ಹುಚ್ಚೆದ್ದು ಕುಣಿತಾನಂತೆ ಈ ಹಾಡು ಮುಂದೆ ಅಂಬರೀಷ್ ಅವ್ರಿಗೆ ರೆಬಲ್ ಸ್ಟಾರ್ ಇಮೇಜ್ ಬರೋದಕ್ಕೂ ಕಾರಣ ಆಗುತ್ತೆ ಎಪ್ಪತ್ತರ ದಶಕದಲ್ಲಿ ಪಾತ್ರಗಳನ್ನ ವಿವರಿಸುವ ಕಾಸ್ಟ್ಯೂಮ್ ಆಲ್ಬಮ್ ಮಾಡುವಂತಹ ಒಂದು ಪದ್ಧತಿ ಇತ್ತು ಇದು ಸಿನಿಮಾದ ಚಿತ್ರೀಕರಣದಲ್ಲಿ ಹೆಲ್ಪ್ ಆಗುವುದರ ಜೊತೆಗೆ ಬೇರೆ ಸಿನಿಮಾಗೂ ಸಹಾಯ ಆಗ್ತಿತ್ತು ಇಂಥದ್ದೇ ಒಂದು ಆಲ್ಬಮ್ನ ಕಿಲಾಡಿ ಜೋಡಿ ಸಿನಿಮಾಗೆ ಅಂತ ಮಾಡಲಾಗಿತ್ತು ಈ ಆಲ್ಬಮ್ ಅಣ್ಣವ್ರಿಗೆ ತುಂಬ ಇಷ್ಟ ಆಗಿ ಎಷ್ಟೋ ದಿನ ಅವರು ತಮ್ಮ ಬಳಿಯೇ ಇಟ್ಕೊಂಡಿದ್ರಂತೆ ಕಿಲಾಡಿ ಜೋಡಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೆದದ್ದು ರಾಮನಗರದ ರೈಲ್ವೆ ಸ್ಟೇಷನ್ನಲ್ಲಿ ಹೆಲಿಕಾಪ್ಟರ್ನ ಬಳಸಿ ಈ ಶೂಟಿಂಗ್ ಅನ್ನ ಮಾಡಲಾಗಿತ್ತು ಶೂಟಿಂಗ್ ನೋಡೋಕೆ ಅಂತ ಜನಸಾಗರವೇ ಅಲ್ಲಿ ಸೇರಿರುತ್ತೆ ಹಾಗಾಗಿ ಬೆಂಗಳೂರು ಮೈಸೂರು ಹೆದ್ದಾರಿಯ ರೋಡ್ ಆರು ಗಂಟೆಗಳ ಕಾಲ ಬಂದ್ ಆಗಿತ್ತಂತೆ ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲೇ ಈ ಘಟನೆ ತುಂಬಾ ವಿಶೇಷ ಅಂತ ಅನಿಸಿಕೊಡುತ್ತೆ ಇದು ಸಿನಿಮಾದ ಪಬ್ಲಿಸಿಟಿಗೆ ಹೆಲ್ಪ್ ಆಗುವುದರ ಜೊತೆಗೆ ಯಶಸ್ಸಿಗೂ ಕೂಡ ಅದು ಕಾರಣ ಆಗುತ್ತೆ ಸಿನಿಮಾ ತೆರೆ ಕಂಡು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಕಾಣುತ್ತೆ ಎಲ್ಲಿಂದ ಮುಂದೆ ಅನೇಕ ಮಲ್ಟಿಸ್ಟಾರ್ ಸಿನಿಮಾಗಳು ಬರುವ ಟ್ರೆಂಡ್ ಕೂಡ ಶುರುವಾಗುತ್ತೆ ಮುಂದೆ ರಾಜೇಂದ್ರ ಸಿಂಗ್ ಬಾಬು ಗಂಡು ಬೇರುಂಡ ಅನ್ನುವ ಮಲ್ಟಿಸ್ಟಾರರ್ ಸಿನಿಮಾವನ್ನ ಮಾಡ್ತಾರೆ ಹೀಗೆ ಕಾಡುವ ಸಿನಿಮಾಗಳ ಕಥೆಯನ್ನು ಹೇಳೋದು ನಮ್ಮ ಕಾರ್ಯಕ್ರಮದ ಉದ್ದೇಶ ಇದು ಇವತ್ತಿನ ಟೂರಿಂಗ್ ಟಾಕೀಸ್ ನಮಸ್ಕಾರ